ಸದ್ಯಲ್ಲದೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರ ವಿನಯ್ ರಾಜ್ಕುಮಾರ್. ದೊಡ್ಡಮನೆ ಫ್ಯಾನ್ಸ್ಗೆ ಶಾಕ್ ಆಗಿದೆ ವೀಕ್ಷಕರ. ಏನಿದು ಸುದ್ದಿ ನೋಡ್ಕೊಂಬರೋಣ ಬನ್ನಿ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ. ಈಗಾಗಲೇ ದೊಡ್ಡಮನೆಯ ಕುಡಿ ಇವ್ ರಾಜ್ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿಸಿರುವುದು ಗೊತ್ತಾಗಿದೆ. ವಿಚ್ಛೇದನದ ಹಂತಕ್ಕೂ ತಲುಪಿದೆ. ಈ ಪ್ರಕರಣ ಬೆನ್ನಲ್ಲೇ ವಿನಯ್ ರಾಜ್ಕುಮಾರ್ ಅವರ ಮದುವೆ ಸುದ್ದಿ ಕೂಡ ಜೋರಾಗಿದೆ. ಇದಕ್ಕೆ ಪೂರಕವಾಗಿ ಸ್ವಾತಿಕ್ ಸ್ಟಾರ್ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮದುಮಗ ಮತ್ತು ಮದುಮಗಳ ಗೆಟಪ್ನಲ್ಲಿ ಫೋಟೋಗಳು ವೈರಲ್ ಆಗಿವೆ. ಹಾಗಿದ್ರೆ ಈ ಸುದ್ದಿ ನಿಜನೋ ಇವರೊಬ್ಬರ ಮದುವೆ ಗಾಸಿಪ್ ಅಂತೇಕೆ ಎಂದು ತಿಳಿದು ಬನ್ನಿ ನೋಡ್ಕೊಬಿಡೋಣ. ಇದಕ್ಕೂ ಮೊದಲು ನೀವು ವಿನಯ್ ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಪ್ರೇಮ ಕಥೆಯ ತೆರೆ ಹಿಂದೆ ಕತೆ ಎಂಬ ಸಾಲನ್ನು ಬರೆದಿದ್ರು. ಆದರೆ ಈ ಚಿತ್ರ ವೈರಲ್ ಆಗ್ತಿದ್ದಂತೆ ಇದ್ಯಾವುದು ಗಮನಿಸಿದ ಕೆಲವು ಜೋಡಿ ಚೆನ್ನಾಗಿದೆ ಎಂದು ಕಮೆಂಟ್ ಮೂಲಕ ವಿಶ್ ಮಾಡಿದ್ದಾರೆ. ಮಾತ್ರವಲ್ಲ ಹೇಮಿಬ್ಬರ ಜೋಡಿ ತುಂಬಾ ಚಂದನವನದಾಗಿ ಚಂದವಾಗಿದೆ ಎಂದು ಶುಭಾಶಯ ತಿಳಿಸಿದ್ದಾರೆ. ಇನ್ನು ಕೆಲವರು ವಿನಯ್ ರಾಜ್ಕುಮಾರ್ ಅವರ ಮದುವೆ ಆಯಿತು ಆದರೆ ನಮಗೆ ಗೊತ್ತೇ ಆಗಲಿಲ್ವಲ್ಲ ಎಂದು ಬೇಸರವನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಹಲವರಿಗೆ ಈ ರೀತಿಯ ಫೋಟೋ ವೈರಲ್ ಆಗ್ತಿದ್ದಂತೆ ಬೇಸರವನ್ನುಂಟು ಮಾಡಿವೆ. ಇನ್ನು ಮದುವೆಯ ಶುಭಾಶಯಗಳ ಮಹಾಪೂರ ಹರಿದು ಬಂದ ಬೆನ್ನಲ್ಲಿ ಅಯ್ಯೋ ನಾನು ನನ್ನ ಪೋಸ್ಟ್ನಲ್ಲಿಯೇ ಬಹಳ ಕ್ಲಿಯರ್ ಆಗಿ ಬರೆದಿದ್ದೇನೆ, ಇದು ಚಿತ್ರೀಕರಣ ಸಮಯದಲ್ಲಿ ತೆಗೆದ ಫೋಟೋ ಎಂದು ಮನವಿಯನ್ನ ಸ್ವಾತಿಷ್ಟ ಕೃಷ್ಣನ್ ಮಾಡಿಕೊಂಡಿದ್ದಾರೆ. ಸದ್ಯ ವಿನಯ್ ರಾಜ್ಕುಮಾರ್ ಅವರು ಒಂದು ಸರಳ ಪ್ರೇಮ ಕಥೆ ಸಿನಿಮಾ ಬಳಿಕ ಗ್ರಾಮಾಯಣ ಸಿನಿಮಾ ಶೂಟಿಂಗ್ ಸೆಟ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನಟ ಶಿವರಾಜ್ಕುಮಾರ್ ಮತ್ತು ಗೀತಾ ಶಿವರಾಜ್ಕುಮಾರ್ ಅವರ ಸೆಟ್ಗೆ ಭೇಟಿ ನೀಡಿ ತಂಡಕ್ಕೆ ಶುಭ ಹಾರೈಸಿದ್ದಾರೆ. ಗ್ರಾಮಾಯಣ ಸಿನಿಮಾ ಆರಂಭವಾಗಿ 3-4 ವರ್ಷಗಳಾಗಿವೆ, ಆದರೆ ಹಲವು ಕಾರಣಗಳಿಂದ ನಿಂತು ಹೋಗಿದ್ದ ಚಿತ್ರವನ್ನು ಖ್ಯಾತ ನಿರ್ಮಾಪಕ ಕೆಪಿ ಶ್ರೀಕಾಂತ್ ಅವರು ಲಹರಿ ಫಿಲ್ಮ್ಸ್ ಮನೋಹರ್ ನಾಯ್ಡ್ ಜೊತೆಗೆ ಸೇರಿ ಆರಂಭಿಸಿದ್ದಾರೆ. ಯುಹೈ ಸಿನಿಮಾದ ನಂತರ ಶ್ರೀಕಾಂತ್ ಮತ್ತು ಮನೋಹರ್ ನಾಯ್ಡು ನಿರ್ಮಾಣ ಮಾಡುತ್ತಿರುವ ಎರಡನೇ ಸಿನಿಮಾ ಇದಾಗಿದೆ. ಖ್ಯಾತ ಕಲಾವಿದ ಗೋಪಾಲಕೃಷ್ಣ ದೇಶಪಾಂಡೆ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ನಟಿ ಅಪರ್ಣ ಕೂಡ ಇದರಲ್ಲಿದ್ದಾರೆ. ಚಿತ್ರಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅವರ ಸಂಗೀತ ಮತ್ತು ಅಭಿಷೇಕ್ ಕಾಸರಗೋಡು ಅವರ ಛಾಯಾಗ್ರಹಣವಿದೆ. ದೇವನೂರು ಚಂದ್ರು ನಿರ್ದೇಶನದ ಗ್ರಾಮಾಯಣ ಸಿನಿಮಾ ಒಂದೇ ಒಂದು ಟೀಸರ್ನಿಂದ ಹಲವರ ಗಮನ ಸೆಳೆದಿದೆ. ವಿನಯ್ ರಾಜ್ಕುಮಾರ್ ದಟ್ಟನೆಯ ಗ್ರಾಮಾಯಣ ಸಿನಿಮಾ ಬಳಿಕ ಹಿಂದೆ ಸೆಟ್ಟೇರಿತ್ತು, ಆದರೆ ನಾಯಕಿ ಯಾರೆಂಬುದರ ಬಗ್ಗೆ ಸಿನಿ ರಸಿಕರು ಕುತೂಹಲದಿಂದ ಕಾದಿದ್ರು. ಇದೀಗ ಮೇಘಾ ಶೆಟ್ಟಿ ನಾಯಕಿ ಎಂಬುದು ಕನ್ಫರ್ಮ್ ಆಗಿ ಸತತ 4 ವರ್ಷಗಳ ಕಾಲ ಪ್ರೇಕ್ಷಕರ ರಂಜಿಸುವ ಜೊತೆ ಜೊತೆಯಲ್ಲಿ ಧಾರಾವಾಹಿಯಲ್ಲಿ ಮೇಘಾ ಶೆಟ್ಟಿಯ ಅಭಿನಯಕ್ಕೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಸದ್ಯ ಇದೀಗ ವಿನಯ್ ರಾಜ್ಕುಮಾರ್ ಅವರು ಮದುವೆ ಆಗಿದ್ದು ಅದು ನಿಜವಾಗಿಯೂ ಅಲ್ಲ, ಅದು ಸಿನಿಮಾದ ಒಂದು ಕತೆ ಅಂತಾನೆ ಹೇಳ್ಬೋದು ವೀಕ್ಷಕರ. ಇದರ ಬಗ್ಗೆ ನೀವೇನು ಹೇಳ್ತೀರಾ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇವರು ನಮ್ಗಿಸ್ತಾ ಇದ್ದೀನಿ ವೀಕ್ಷಕರ. ಥ್ಯಾಂಕ್ ಯು.